ನಮಸ್ಕಾರ ಇದು ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ ನಾನು ಅಮೂಲ್ಯ ಬಿಎಂ ಶೆಟ್ಟಿ ಈಗ ಮುಖ್ಯಾಂಶಗಳು ಸಾರ್ವಜನಿಕ ಸಭೆಯಲ್ಲಿ ಒಂದು ವರ್ಗದ ವಿರುದ್ಧ ಮಾಜಿ ಶಾಸಕ ಪ್ರೀತಂ ದೇಶದ ಮಾತು ಎಸ್ಟಿ ರೇವಣ್ಣ ಶಾಸಕ ಸ್ವರೂಪ ಹಾಗೂ ಹಲವರ ಟೀಕೆ ಶಾಸಕ ಪ್ರೀತಂ ಒಂದು ವರ್ಗದ ವಿರುದ್ಧ ದೇಶದ ಮಾತಿಗೆ ವ್ಯಾಪಕ ಟೀಕೆ ಹಿನ್ನೆಲೆ ಯಾರನ್ನು ಭಯಪಡಿಸುವ ಕೆಲಸಕ್ಕೆ ಕೈ ಹಾಕಿಲ್ಲ ಪ್ರೀತಂ ಸ್ಪಷ್ಟನೆ ಎರಡು ಸಾರ್ವಜನಿಕ ಸಭೆಯಲ್ಲಿ ಒಂದು ವರ್ಗದ ವಿರುದ್ಧ ಮಾತನಾಡಿರುವ ಹಾಸನದ ಮಾಜಿ ಶಾಸಕ ಪ್ರೀತಂ ಜೇಗೌಡರ ಹೇಳಿಕೆಯನ್ನು ಮಾಜಿ ಸಚಿವ ಎಸ್ಟಿ ರೇವಣ್ಣ ಹಾಗೂ ಸ್ವರೂಪಪ್ರಕಾಶ್ ಸೇರಿದಂತೆ ಹಲವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಫಲಿತಾಂಶದ ನಂತರ ತಮ್ಮ ಮನೆಯ ಬಾಲ್ಕನಿಯಲ್ಲಿ ನಿಂತು ಹಾಗೂ ಪಕ್ಷದ ಆತ್ಮವಲೋಕನ ಸಭೆಯಲ್ಲಿ ಮಾಜಿ ಶಾಸಕ ಪ್ರೀತಂ ಮಾತನಾಡಿ ಒಂದು ವರ್ಗ ಮತ ನೀಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮಾಜಿ ಸಚಿವ ಎಸ್ಟಿ ರೇವಣ್ಣ ಸುದ್ದಿಗಾರರೊಂದಿಗೆ ಮಾತನಾಡಿ ಯಾವುದೇ ಜನಾಂಗಕ್ಕೆ ತೊಂದರೆಯಾದರೂ ನಾನು ಸಹಿಸಿಕೊಳ್ಳುವುದಿಲ್ಲ ಜೆಡಿಸಿದಿಗೆ ತಕ್ಕ ಉತ್ತರ ನೀಡುತ್ತದೆ ಎಂದು ಹೇಳಿದರು ಶಾಸಕ ಸ್ವರೂಪಪ್ರಕಾಶ್ ಮಾತನಾಡಿ ಶಾಂತಿಯನ್ನು ಕದಡುವುದು ಸುಲಭದ ಕೆಲಸ ಆದರೆ ಶಾಂತಿಯನ್ನು ಸ್ಥಾಪಿಸುವುದು ಸುಲಭದ ಕೆಲಸವಲ್ಲ ನಾವು ಶಾಂತಿಗಾಗಿ ನೆಮ್ಮದಿಗಾಗಿ ಶ್ರಮಿಸಬೇಕು ಸೋಲು ಕೆಲವನ್ನು ಸಮಾನಾಂತರವಾಗಿ ಸ್ವೀಕರಿಸಬೇಕು ಎಂದು ಹೇಳಿದರು ಮತ ನೀಡುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಇರುವ ಸ್ವಾತಂತ್ರ್ಯ ಅವರು ಯಾರಿಗೆ ಬೇಕಾದರೂ ಮತ ಹಾಕುತ್ತಾರೆ ಅದನ್ನು ಪ್ರಶ್ನಿಸುವುದು ಪರೋಕ್ಷವಾಗಿ ಬೆದರಿಕೆ ಹಾಕುವಂತಹ ಪ್ರಯತ್ನಕ್ಕೆ ಮುಂದಾಗುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾದದ್ದು ಎಂದರು ಕಾಂಗ್ರೆಸ್ ಮುಖಂಡರು ಎಚ್ಕೆ ಮಹೇಶ್ ಯಾವ ವರ್ಗವೆಂದು ನಿರ್ದಿಷ್ಟವಾಗಿ ಪ್ರೀತಂ ಜೇಗೌಡ ಹೇಳಿಲ್ಲ ಇವರ ಭ್ರಷ್ಟಾಚಾರ ಕಂಡು ಆರ್ಎಸ್ಎಸ್ನ ಒಂದು ವರ್ಗ ಇವರಿಗೆ ಮತ ನೀಡದಿರಬಹುದು ಇವರ ಜೊತೆಯಲ್ಲೇ ಇದ್ದು ಇವರ ಜೊತೆ ತಿಂದು ಉಂಡು ಇವರಿಗೆ ಬೆನ್ನಿಗೆ ಚೂರಿ ಹಾಕಿರಬಹುದು ಈ ಕುರಿತು ಸಹ ಅವರು ಹೇಳಿರಬಹುದು ಒಂದು ನಿರ್ದಿಷ್ಟ ವರ್ಗ ಎಂದು ಹೇಳಿದರೆ ನಾನು ಪ್ರತಿಕ್ರಿಯೆ ನೀಡುತ್ತಿದೆ ಎಂದು ಹೇಳಿದ್ದಾರೆ ಸಿಪಿಐಎಂ ಮುಖಂಡ ಧರ್ಮೇಶ್ ಪ್ರತಿಕ್ರಿಯೆ ನೀಡಿ ಪ್ರೀತಂ ಜೇಗೌಡ ಮುಸ್ಲಿಂ ಜನಾಂಗವನ್ನು ಕುರಿತು ಹೇಳಿದಂತೆ ಕಂಡುಬರುತ್ತದೆ ಮುಸ್ಲಿಮರನ್ನು ಯಾವ ಪಕ್ಷವೂ ಗುತ್ತಿಗೆ ಪಡೆದಿಲ್ಲ ಸೋತ ನಂತರ ಒಂದು ಜನಾಂಗವನ್ನು ಬೆಟ್ಟು ಮಾಡುವ ಚಾಳಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಕ್ಕೂ ಇದೆ ಎಂದರು ಜೆಡಿಎಸ್ ಮುಖಂಡ ಅನ್ಸರ್ ಮಾತನಾಡಿ ಹಾಸನದಲ್ಲಿ ಸೋಲು ಕಂಡ ಬಿಜೆಪಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಗಳು ಸೋಲನ್ನು ಸ್ವೀಕರಿಸದೆ ಒಂದು ವರ್ಗವನ್ನು ತಮ್ಮ ಸೋಲಿಗೆ ಕಾರಣ ಎಂದು ಹೇಳಿಕೆ ನೀಡಿದಲ್ಲದೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ನೋಡುತ್ತೇನೆ ಎಂದು ಬಹಿರಂಗವಾಗಿ ಹೇಳಿಕೆ ನೀಡಿರುವುದು ಖಂಡನೀಯ ಎಂದಿದ್ದಾರೆ ವರ್ಗದ ವಿರುದ್ಧ ದ್ವೇಷದ ಮಾತುಗಳ ಬಗ್ಗೆ ವ್ಯಾಪಕ ಟೀಕೆಯ ನಂತರ ಮಾಜಿ ಶಾಸಕ ಪ್ರೀತಂ ಜೇಗೌಡ ನಾನು ಯಾರನ್ನು ಭಯಪಡಿಸುವ ಕೆಲಸಕ್ಕೆ ಕೈ ಹಾಕಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ ವಿದ್ಯಾನಗರದಲ್ಲಿರುವ ತಮ್ಮ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಸ್ಲಿಂ ಬಾಂಧವರನ್ನು ಅತಿ ಹೆಚ್ಚು ಪ್ರೀತಿಸಿ ಮತ್ತು ಗೌರವ ಕೊಡುವ ವ್ಯಕ್ತಿ ನಾನು ಸಾರ್ವಜನಿಕ ಜೀವನದಲ್ಲಿ ಇದ್ದರೆ ಆಕ್ರೋಶ ಹೊರಹಾಕುವ ಅವಶ್ಯಕತೆ ನನಗಿಲ್ಲ ಎಂದು ಮಾಜಿ ಶಾಸಕ ಪ್ರೀತಂ ಜೇಗೌಡ ತಮ್ಮ ಮನದಾಳದ ಮಾತನ್ನು ಹೇಳಿಕೊಂಡರು ನಾನು ಒಂದು ವರ್ಗ ಅಂತ ಹೇಳಿದ್ದೇನೆ ಒಂದು ಸಮುದಾಯ ಅಂತ ಹೇಳಿಲ್ಲ ಒಂದು ವರ್ಗದ ಜನ ಕಳೆದ ಬಾರಿ ಕಾಂಗ್ರೆಸ್ಗೆ ಮತ ಹಾಕಿದರು ಈಗ ಜೆಡಿಎಸ್ಗೆ ಹಾಕಿದ್ದಾರೆ ಆ ವರ್ಗದ ಮತಗಳು ನನಗೆ ಬೇಕಿಲ್ಲ ಅದರಲ್ಲೇನು ಮಡಿವಂತಿಕೆ ಇಲ್ಲ ಎಂದು ಮಾಧ್ಯಮದವರ ಪ್ರಶ್ನೆಯೊಂದಿಗೆ ತಿಳಿಸಿದರು ಯಾರನ್ನು ಭಯಪಡಿಸುವಂತ ಕೆಲಸಕ್ಕೆ ಕೈ ಹಾಕಲ್ಲ ಮುಸಲ್ಮಾನ ಬಂಧುಗಳನ್ನ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚು ಪ್ರೀತಿಸುವಂತ ಸಾರ್ವಜನಿಕ ಜೀವನದಲ್ಲಿರುವಂತ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಪ್ರೀತಂ ಗೌಡ ಅದಕ್ಕೆ 108 ಉದಾಹರಣೆಗಳಿದೆ ಕೋವಿಡ್ ನ ಸಂದರ್ಭದಲ್ಲಿ 100 ಗ್ರಾಂ ರೇಷನ್ ಕೂಡ ಕೊಡದೇ ಇರುವಂತ ರಾಜಕೀಯ ಪಕ್ಷಗಳಿತ್ತು ಆದರೆ ಪ್ರೀತಂ ಗೌಡ ಜಾತಿ ಮೀರಿ ಧರ್ಮ ಮೀರಿ ಪಕ್ಷ ಮೀರಿ ಮಾನವೀಯತೆ ದೃಷ್ಟಿಯಿಂದ ಎರಡು ಕೋವಿಡ್ ವೇವ್ ನಲ್ಲಿ ಅವರು ಸ್ಪಂದಿಸಿದ್ದಾನೆ ಒಂದೇ ಒಂದು 5 ವರ್ಷ ಶಾಸಕನಾದಂತ ಸಂದರ್ಭದಲ್ಲಿ ಒಂದೇ ಒಂದು ಕೋಮು ಘರ್ಷಣೆ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಂಡಿದ್ದಾನೆ ಮನೆಗೆ ಬಂದಂತ ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ಪಕ್ಷ ಇರಬಹುದು ಡೈನಿಂಗ್ ಟೇಬಲ್ ಮೇಲೆ ಕೂತಿ ಊಟವನ್ನು ಹಾಕಿ ಅವರೊಟ್ಟಿಗೆ ಸಾಪಂತಿ ಭೋಜನವನ್ನು ಮಾಡಿದ್ದಾನೆ ಅವರ ಮನೆಗೆ ಹೋಗಿ ಸಾಪಂತಿ ಭೋಜನವನ್ನು ಮಾಡಿದ್ದಾನೆ ಭಯಪಡಿಸುವಂತ ಅಥವಾ ಅವರ ಮೇಲೆ ಆಕ್ರೋಶ ಹೊರಹಾಕುವಂತ ಅವಶ್ಯಕತೆ ನನಗಿಲ್ಲ ಆದರೆ ನಡೆದಿದಂತ ಚುನಾವಣೆ ವಿಶ್ಲೇಷಣೆ ಮಾಡುವಂತ ಹಕ್ಕು ಪ್ರತಿ ಅಭ್ಯರ್ಥಿಗೂ ಇರುತ್ತೆ ಆ ವಿಶ್ಲೇಷಣೆಯನ್ನು ಮಾಡಿದ್ದೇನೆ ಆ ವಿಶ್ಲೇಷಣೆಗೆ ಈಗಲೂ ಕೂಡ ಪೂರಕವಾದಂತ ವಿಚಾರಗಳನ್ನು ಕೂಡ ಮಂಡಿಸಿದ್ದೀನಿ ಇಡೀ ರಾಜ್ಯದಲ್ಲಿ 135 ಸ್ಥಾನ ಪಡೆದಂತ ಪಕ್ಷಕ್ಕೆ ಹಾಸನದಲ್ಲಿ ಇಡೀ ರಾಜ್ಯಕ್ಕೆ ಕಡಿಮೆ ಮತ ಬಂದಿದೆ ಅಂತ ಹೇಳಿದ್ರೆ ವಿಚಾರ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಸ್ವತಂತ್ರ ಬಂದಾಗಿಂದ ಇಲ್ಲಿ ತನಕ ಶೇಕಡವಾರು ಅತಿ ಕಡಿಮೆ ಪಡೆದಂತ
ಕ್ಷೇತ್ರ ಯಾವುದು ಅಂದ್ರೆ ಹಾಸನ ವಿಧಾನಸಭಾ ಕ್ಷೇತ್ರದ 2023 ರ ಚುನಾವಣೆ ಈ ಸತ್ಯನ ಹೇಳೋದಕ್ಕೆ ಭಯ ಯಾಕೆ ನಾನೇನಾದರೂ ವೈಯಕ್ತಿಕವಾಗಿ ಯಾರನ್ನಾದರೂ ದ್ವೇಷ ಮಾಡಿದ್ರೆ ಸಮಾಜನ ದ್ವೇಷ ಮಾಡಿದ್ರೆ ನೀವು ಹೇಳಂತದ್ದು ಒಕ್ಕಬಹುದು ನಾನು ಈಗಲೂ ಹೇಳ್ತಿದ್ದೀನಿ ಅನೇಕ ಸಮಾಜದ ಬಂಧುಗಳಿದ್ದಾರೆ ಬಿಜೆಪಿಗೂ ಓಟ್ ಹಾಕಿರೋರು ಇದ್ದಾರೆ ಕಾಂಗ್ರೆಸ್ಗೂ ಓಟ್ ಹಾಕಿರೋರು ಇದ್ದಾರೆ ದಳಕ್ಕೂ ಓಟ್ ಹಾಕಿರೋರು ಇದ್ದಾರೆ ನಾನು ಹೇಳಿದಂತೆ ಕಳೆದ ಬಾರಿ ಹಾಕಿದಂತ ಕಾಂಗ್ರೆಸ್ಗೆ ಓಟ್ ಹಾಕಿದಂತ ಒಂದು ವರ್ಗ ಅದು ಜಾತಿ ಧರ್ಮ ಯಾವುದು ಇರಲ್ಲ ಆ ವರ್ಗ ಈ ಬಾರಿ ಜನತಾ ದಳಕ್ಕೆ ಹಾಕಿದ್ದಾರೆ ಅಂತ ವಿಶ್ಲೇಷಣೆಯನ್ನು ಹೇಳಿದ್ದೀನಿ ಆ ವಿಶ್ಲೇಷಣೆಗೆ ಪೂರಕವಾದಂತ ಅಂಶಗಳನ್ನು ಕೂಡ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ ಅದರಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ತಿಳಿಸುವಂಥ ಕೆಲಸವನ್ನು ಮಾಡಿ ನಾನು ತಿದ್ದುಪಡಿ ಮಾಡ್ಕೊಳ್ಳೋ ಅಂತ ಕೆಲಸವನ್ನು ನಾನು ಮಾಡ್ತೇನೆ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಪ್ರದೀಪ್ ಪ್ರೀತಿ ವರ್ಧನ್ ಇತರರು ಹಾಜರಿದ್ದರು ಹೊಳಲಸಿಪುರದಿಂದ ಬೆಂಗಳೂರು ಕಡೆಗೆ ಬೆಳಕಿನ ಜಾವದಲ್ಲಿ ಅಕ್ರಮವಾಗಿ ದನಗಳನ್ನು ಸಾಗಿಸುತ್ತಿದ್ದಾಗ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಹೋಗಿ ವಾಹನ ಡಿಕ್ಕಿಯಾಗಿ ಸುಮಾರು 7 ಜಾನುವಾರ ಮೃತಪಟ್ಟಿರುವ ಘಟನೆ ನಡೆದಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ತಿಳಿಸಿದ್ದಾರೆ ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಹಾಸನ ಕಡೆಯಿಂದ KA02C8905 ನಂಬರಿನ ಐಚರ್ ಲಾರಿಯಲ್ಲಿ ಅಕ್ರಮವಾಗಿ ದನಗಳನ್ನು ತುಂಬಿಕೊಂಡು ಹಿಂಸಾತ್ಮಕವಾಗಿ ಕಸಾಯಿ ಖಾನೆಗೆ ಹೋಗಲಾಗುತ್ತಿತ್ತು ಖಚಿತ ಮಾಹಿತಿ ಮೇರೆಗೆ ಬೆಳಗಿನ ಜಾವ ಸುಮಾರು 1:30 ಗಂಟೆಗೆ ಸಿಬ್ಬಂದಿಗಳೊಂದಿಗೆ ಸ್ಥಳಕ್ಕೆ ಹೋಗಿ ಲಾರಿಯನ್ನು ತಡೆದಾಗ ಚಾಲಕ ಲಾರಿಯನ್ನು ಕೂಡಲೇ ನಿಯಂತ್ರಣ ತಪ್ಪಿ ಬ್ಯಾಡರಹಳ್ಳಿಯ ಲಕ್ಷ್ಮಣಗೌಡ ಎಂಬುವರ ಮನೆಯ ಕಾಂಪೌಂಡ್ಗೆ ಡಿಕ್ಕಿ ಹೊಡೆದು ಲಾರಿ ಮಗುಚಿಕೊಂಡಿದೆ ಕೂಡಲೇ ಚಾಲಕ ಹಾಗೂ ನಿರ್ವಾಹಕ ವಾಹನ ಬಿಟ್ಟು ಪರಾರಿಯಾಗಿದ್ದಾರೆ ಲಾರಿಯನ್ನು ಬೆನ್ನಟ್ಟಿದ ಪೊಲೀಸರು ಸ್ಥಳಕ್ಕೆ ಹೋಗಿ ಪರಿಶೀಲಿಸಿದಾಗ ಲಾರಿಯಲ್ಲಿ ಸುಮಾರು 40 ದನಕರು ತುಂಬಿರುವುದು ಕಂಡುಬಂದಿದೆ ಅವುಗಳಲ್ಲಿ 7 ಗೋವುಗಳು ಉಸಿರುಗಟ್ಟಿ ಸಾವನ್ನಪ್ಪಿದವು ಜಾನುವಾರುಗಳನ್ನು ಹಿಂಸಾತ್ಮಕವಾಗಿ ತುಂಬಿ ಯಾವುದೇ ಪರವಾನಗಿ ಇಲ್ಲದೆ ಮಾಂಸಕ್ಕಾಗಿ ಮಾರಾಟ ಮಾಡುವ ಉದ್ದೇಶದಿಂದ ಸಾಕಾಟ ಮಾಡುತ್ತಿರುವುದು ಕಂಡುಬಂದಿದೆ ಬದುಕುಳಿದಿದ್ದ 33 ಗೋವುಗಳನ್ನು ಪೊಲೀಸರು ರಕ್ಷಣೆ ಮಾಡಿದ್ದು ಅವುಗಳನ್ನು ಚಿಕ್ಕಮಗಳೂರು ಜಿಲ್ಲೆ ಕಡೂರಿನ ಗೋಶಾಲೆಗೆ ಬಿಡಲಾಗುವುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ತಿಳಿಸಿದ್ದಾರೆ ಚಾಲಕ ಸೇರಿ 3ರ ವಿರುದ್ಧ ಹಿರಿಸಾವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅವರ ಸೆರೆ ಹಿಡಿಯಲು ಬಲೆ ಬೀಸಿದ್ದಾರೆ ಎಂದು ಮಾಹಿತಿ ನೀಡಿದರು ನಿನ್ನೆ ರಾತ್ರಿ ಸುಮಾರು 1:30 ಗಂಟೆಗೆ ಹಿರಿಸಾವೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ದೀಡ್ಗಾರ್ ರೋಡ್ ಏರಿಯಾದಲ್ಲಿ ಒಂದು ಕಂಟೈನರ್ ಲಾರಿಯಲ್ಲಿ ಅಕ್ರಮವಾಗಿ ಗೋಸಾಗಣೆ ಮಾಡಲಿಕ್ಕೆ ಒಂದು ಕಂಟೈನರ್ ಲಾರಿಯಲ್ಲಿ ಬೆಂಗಳೂರಿಗೆ ಅದು ಮೋಸ್ಟ್ ಲೈಕ್ಲಿ ಹೊಳೆನರಸೀಪುರ ಸೈಡಿಂದ ತುಂಬಿಕೊಂಡು ಹೋಗ್ತಿದ್ದಾರೆ ಅಂತ ನಮ್ಮ ಸಬ್ ಇನ್ಸ್ಪೆಕ್ಟರ್ಗೆ ಮಾಹಿತಿ ಸಿಕ್ತಿದೆ ಚಂದ್ರಶೇಖರ್ಗೆ ಆ ಮಾಹಿತಿ ಬೇಸಿಸ್ ಮೇಲೆ ಅವರು ಒಂದು ಚೆಕ್ ಪೋಸ್ಟ್ ಹಾಕಿ ಅಲ್ಲಿ ಕಾಯ್ತಾರೆ ಆದರೆ ಆ ಚೆಕ್ ಪೋಸ್ಟನ್ನು ಬಂದು ಸ್ಲೋ ಮಾಡದೆ ಸ್ಪೀಡಾಗಿ ಹೋಗಿ ಮುಂದಕ್ಕೆ ಎಸ್ಕೇಪ್ ಮಾಡ್ತಾರೆ ಎಸ್ಕೇಪ್ ಮಾಡಿದಾಗ ನಮ್ಮ ಸಬ್ ಇನ್ಸ್ಪೆಕ್ಟರ್ ಆ್ಯಂಡ್ ಟೀಮ್ ಈ ಗಾಡಿಯನ್ನು ಹಿಂದೆ ಫಾಲೋ ಮಾಡ್ತಾರೆ ಫಾಲೋ ಮಾಡಿದ ನಂತರ 3 ಕಿಲೋಮೀಟರ್ ದೂರ ಬ್ಯಾಟರಹಳ್ಳಿ ಅಂತ ಒಂದು ವಿಲೇಜ್ ಇದೆ ಈ ಗಾಡಿ ಬ್ಯಾಟರಹಳ್ಳಿ ವಿಲೇಜಿಗೆ ಟರ್ನ್ ಆಗ್ತದೆ ಟರ್ನ್ ಆಗಿದ ನಂತರ ಅಲ್ಲಿ ಒಂದು ರೋಡ್ ಹಂಪ್ ಇರ್ತದೆ ಸೊ ತುಂಬ ಫಾಸ್ಟಾಗಿ ಹೋಗ್ತಾ ಇದ್ದಕ್ಕೆ ಆ ರೋಡ್ ಹಂಪ್ ಅದಕ್ಕೆ ಗಮನ ಕೊಡದೆ ಈ ಗಾಡಿದ ಡ್ರೈವರ್ ಯಾರಿದ್ದಾರೆ ಅದನ್ನು ಆ ಹಂಪ್ ಮೇಲೆ ಹಾರಿಸ್ತಾರೆ ಹಾರಿದ ನಂತರ ಔಟ್ ಆಫ್ ಕಂಟ್ರೋಲ್ ಹೋಗಿ ಅಲ್ಲಿ ಸೈಡಲ್ಲಿ ಮನೆಗಳಿರುವಂಥದ್ದು ಹೊರಗಡೆ ಕಾಂಪೌಂಡ್ ವಾಲ್ ಇತ್ತು ಅದನ್ನು ಆ ಕಾಂಪೌಂಡ್ ವಾಲ್ಗೆ ಹೊಡೆದು ಗಾಡಿಯಲ್ಲೇ ಪಲ್ಟಿ ಆಗ್ತದೆ ಪಲ್ಟಿ ಆಗಿದ ನಂತರ ಇಬ್ಬರು ವ್ಯಕ್ತಿಗಳು ಅದರಿಂದ ಇಮ್ಮಿಡಿಯೇಟ್ಲಿ ಇಳಿದು ಓಡಿ ಹೋಗ್ತಾರೆ ಅವರನ್ನು ನಮ್ಮ ಪೊಲೀಸ್ನವರು ಸ್ವಲ್ಪ ದೂರ ಚೇಸ್ ಮಾಡ್ತಾರೆ ಆದರೆ ಸಿಗಲಿಲ್ಲ ಈ ಇದರಲ್ಲಿ ಈ ಗಾಡಿ ಮತ್ತೆ ವೆರಿಫೈ ಮಾಡಿದಾಗ ಇದರಲ್ಲಿ ಸುಮಾರು 40 ಕ್ಯಾಟಲ್ಸ್ ಇತ್ತು ಅದರಲ್ಲಿ ಗಂಡು ಕರುಗಳು ಹೆಣ್ಣು ಕರುಗಳು ಮತ್ತು ಎಮ್ಮೆ ಮತ್ತು ಗಂಡು ಎಮ್ಮೆ ಮತ್ತು ಇವೆಲ್ಲ ಇದರಲ್ಲಿ ಗಾಡಿಯಿಂದ ನಮಗೆ ಸಿಕ್ಕಿದೆ ಸುಮಾರು 40 ಇದರಲ್ಲಿ 7 ಗಂಡು ಹಸುಗಳು ಸಫಕೇಷನಿಂದ ಮತ್ತು ಆಕ್ಸಿಡೆಂಟ್ದ ಇಂಪ್ಯಾಕ್ಟಿಂದ ಅಂತ ಹೇಳ್ತಿದ್ದಾರೆ ಅದು ವೆಟರ್ನರಿ ಡಾಕ್ಟರ್ ವೆರಿಫೈ ಮಾಡಬೇಕಾಗ್ತದೆ ಡೆತ್ ಆಗ್ತದೆ ಸ್ಪಾಟಲ್ಲೇ ಡೆತ್ ಆಗ್ತದೆ ಈ ಉಳಿದ 33ನ್ನು ನಾವು ಸ್ಟೇಷನಿಗೆ ತೊಗೊಂಬಂದಿದ್ದೀವಿ ಈಗ ಅಗ್ರಿಕಲ್ಚರಲ್ ವೆಟರ್ನರಿ ಡಾಕ್ಟರ್ದು ಸರ್ಟಿಫಿಕೇಷನ್ ಎಲ್ಲ ತೊಗೊಂಡಿದ್ದ ನಂತರ ಇದನ್ನು ನಾವು ಗೋಶಾಲೆಗೆ ಮೋಸ್ಟ್ಲಿ ಗೌರ್ಮೆಂಟ್ ಗೋಶಾಲೆ ಕಡೂರಲ್ಲಿದೆ ಅಲ್ಲಿಗೆ ನಾವು ಶಿಫ್ಟ್ ಮಾಡಲಾಗ್ತದೆ ಇದರಲ್ಲಿ 3 ಜನ RC ಓನರು ಮತ್ತು 2 ಜನ ಯಾರು ಡ್ರೈವರ್ಸ್ ಇದ್ದಾರೆ ಅವರ ಮೇಲೆ ಸದ್ಯಕ್ಕೆ ನಾವು ಕೌ ಸ್ಲಾಟರ್ ಆ್ಯಕ್ಟು ಇಲ್ಲಿಗಲ್ ಕ್ಯಾಟಲ್ ಟ್ರಾನ್ಸ್ಪೋರ್ಟೇಷನ್ ಪ್ರಿವೆನ್ಷನ್ ಆಫ್ ಕ್ವಾಲಿಟಿ ಅಗೇನ್ಸ್ಟ್ ಆ್ಯನಿಮಲ್ ಆ್ಯಕ್ಟು ಮತ್ತು ಇತರ ಸೆಕ್ಷನ್ಗಳಲ್ಲಿ FIR ಮಾಡಿದ್ದೀವಿ ಅವರನ್ನು ಆದಷ್ಟು ಬೇಗ ನಾವು
ವಶಕ್ಕೆ ತಗೊಳ್ತೀವಿ ಮತ್ತೆ ಏನು ಬಚಾವ್ ಆಗಿರುವಂತಹ ಹಸುಗಳನ್ನು ಗೋಶಾಲೆಗೆ ಶಿಫ್ಟ್ ಮಾಡಲಾಗುತ್ತೆ ಸಕಲೇಶಪುರ ತಾಲೂಕು ಮಲೆನಾಡು ಭಾಗದಲ್ಲಿ ಗಜಗಲಾಟೆ ಮುಂದುವರೆದಿದ್ದು ಭತ್ತ ಇತ್ಯಾದಿ ಆಹಾರ ಹುಡುಕಿ ಬಂದ ಆನೆ ಮನೆಯ ಕಿಟಕಿ ಹಾಗೂ ಮೇಲ್ಚಾವಣಿ ಮುರಿದ ಘಟನೆ ಕ್ಯಾಮನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಕಾಡಾನೆ ದಾಂಧಲೆಗೆ ಮನೆಯ ಮೇಲ್ಚಾವಣಿಗೆ ಹಾಕಿದ್ದ ಹೆಂಚುಗಳು ಪುಡಿಪುಡಿಯಾಗಿವೆ ಮಲೆನಾಡು ಭಾಗದಲ್ಲಿ ಕಾಡಾನೆ ಮಾನವ ಸಂಘರ್ಷ ತಪ್ಪಿಸಲು ಅರಣ್ಯ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಮೂರು ಕಾಡಾನೆಗಳಿಗೆ ರೇಡಿಯೋ ಕಾಲರ್ ಅಳವಡಿಕೆ ಕಾರ್ಯಾಚರಣೆ ಯಶಸ್ವಿಯಾಗಿ ಅಂತ್ಯಗೊಂಡಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಸಾರ್ವಜನಿಕ ಸಭೆಯಲ್ಲಿ ಒಂದು ವರ್ಗದ ವಿರುದ್ಧ ಮಾಜಿ ಶಾಸಕ ಪ್ರೀತಂ ದೇಶದ ಮಾತು ಎಸ್ಟಿ ರೇವಣ್ಣ ಶಾಸಕ ಸ್ವರೂಪ್ ಹಾಗೂ ಹಲವರ ಟೀಕೆ ಶಾಸಕ ಪ್ರೀತಂ ಒಂದು ವರ್ಗದ ವಿರುದ್ಧ ದೇಶದ ಮಾತಿಗೆ ವ್ಯಾಪಕ ಟೀಕೆ ಹಿನ್ನೆಲೆ ಯಾರನ್ನು ಭಯಪಡಿಸುವ ಕೆಲಸಕ್ಕೆ ಕೈ ಹಾಕಿಲ್ಲ ಪ್ರೀತಂ ಸ್ಪಷ್ಟನೆ